ಚಾನಲ್ ಹಾಗೂ ನನ್ನ ನಿಮ್ಮ ಬ್ಲಾಗ್ಗೆ ಸ್ವಾಗತ ಹಾಗೂ ಮತ್ತೆ ಸುಸ್ವಾಗತ ಅಂತ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಟೈಮ್ ಬಂದುಬಿಟ್ಟು 1:00 ಆಗ್ತಾ ಇದೆ. ಸೊ ಇವತ್ತಿನ ಡೇ ವೆನ್ನಸ್ಡೇ. ಏನಪ್ಪ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇರೋದು, ಏನು ನಿಮಗೆ ಶೇರ್ ಮಾಡ್ತಾ ಇರೋದು ಅಂತಂದರೆ, ಯೂಶ್ವಲಿ ಏನಪ್ಪ ಅಂದರೆ ನಾನು ಒಂದು ಮೀಶೋದಲ್ಲಿ ಫಸ್ಟ್ ಟೈಮ್ ನನ್ನ ಆಕ್ಸೆಸರಿ ತರಿಸಿದ್ದು. ಯಾವ ಥರ ಇರುತ್ತೆ ಈ ವಿಡಿಯೋ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೂಶ್ವಲಿ ಮೀಶೋದಲ್ಲಿ ಆ್ಯಕ್ಸೆಸರಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನು ತರಿಸಿದ್ದು. ಕಾಸ್ಟ್ ಬಂದುಬಿಟ್ಟು 267 ರುಪೀಸ್ ಇದೆ. ಸೊ ಎರಡು ಲೈಕ್ ಕೋಂಬೋದಲ್ಲಿ ಆಫರ್ ಇತ್ತು. ಸೊ ನೋಡೋಣ ಫಸ್ಟ್ ಟೈಮ್ ಹೇಗಿರುತ್ತೆ ಅಂತ ನಾನು ತರಿಸಿದೆ. ಸೊ ನನಗೂ ಗೊತ್ತಿಲ್ಲ ಯಾವ ಥರ ಬಂದಿದೆ ಪ್ರಾಡಕ್ಟ್ ಅಂದ್ಬಿಟ್ಟು ಆ್ಯಕ್ಸೆಸರಿ. ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಸೆಸರಿ ತರಿಸಿದ್ದು ಮೀಶೋದಲ್ಲಿ. ಯೂಶ್ವಲಿ ನಾನು ಮಾಲ್ಸಲ್ಲಿ ಪ್ರಿಫರ್ ಮಾಡೋದು, ಏನಕ್ಕಂದರೆ ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ನೋಡೋಣ ಇದು ಯಾವ ಥರ ಇರುತ್ತೆ, ಜಸ್ಟ್ ಫಾರ್ ಸ್ಯಾಂಪಲ್ ಅಂದ್ಬಿಟ್ಟು ತರಿಸಿದ್ದು. ಸೊ ಈ ಬ್ಲಾಗ್ನ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇರೋದು. ಇದು ಕೂಡ ತುಂಬ ಚೆನ್ನಾಗಿದೆ, ನೋಡೋಣ. ನೋಡಿದ್ಮೇಲೆ ಹೇಳ್ತೇನೆ ಯಾವ ಥರ ಇದೆ, ರಿವ್ಯೂ ಕೊಡ್ತೇನೆ. ಸೊ ಇದು ನಾನೇ ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ. ಸೊ ನಿಮ್ಮನ್ನ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಪ್ರಿಟಿಯಾಗಿದೆ ಅಂತ ಅಂದ್ಕೋಬೋದು. ಏನಕ್ಕಂದರೆ ನಾನು ಆರ್ಡರ್ ಮಾಡ್ತಾ ಇರೋದಾಗ ಚೆನ್ನಾಗಿತ್ತು. ಸೊ ಹಾಕೊಂಡು ನಿಮಗೆ ತೋರಿಸ್ತೇನೆ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ, ಪಾರ್ಸಲ್ನ ಓಪನ್ ಮಾಡೋಣ. ಇವತ್ತು ಮಾರ್ನಿಂಗ್ ನನಗೆ 11:00 ಡೆಲಿವರ್ ಆಯಿತು. ಸೊ ಬನ್ನಿ ಓಪನ್ ಮಾಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಆಲ್ರೆಡಿ ನಾನು ಪಾರ್ಸಲ್ ಸ್ವಲ್ಪ ಓಪನ್ ಮಾಡಿದೆ, ಏನಕ್ಕಂದರೆ ಹೇಗೆಯಲ್ಲಿ ಕಷ್ಟ ಆಗಬಾರ್ದು ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ, ಒಂದೊಂದು ಹಾಕಿ ಓಪನ್ ಮಾಡೋಣ. ವಾಯ್, ಈ ಥರ ಅವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಏನಕ್ಕಂದರೆ ಸೇಫ್ಟಿ ಡ್ಯಾಮೇಜ್ ಆಗಬಾರ್ದು. ಯೂಶ್ವಲಿ ನಾನು ಅಂದ್ಕೊಂಡ್ಬಿಟ್ಟೆ ಪ್ಯಾಕಿಂಗ್ ಸ್ವಲ್ಪ ಪಾಯಿಂಟ್ಸ್ ಸ್ವಲ್ಪ ಎಷ್ಟು 10 ಎಷ್ಟು ಕೊಡ್ಬೋದು ಅಂತೀರಾ ನೀವು ಪ್ಯಾಕಿಂಗ್ಗೆ? 10 5 6? ಸೊ ನಿಮಗೆ ಬಿಟ್ಟಿದ್ದು ಪ್ಯಾಕಿಂಗ್ ಓಕೆ, ಏನಕ್ಕಂದರೆ ಡ್ಯಾಮೇಜ್ ಆಗಬಾರ್ದು ಅಂದರೆ ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾರೆ. ಯೂಶ್ವಲಿ ನಾನು ಬಾಕ್ಸಲ್ಲಿ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಬಾಕ್ಸಲ್ಲಿ ಬಂದಿಲ್ಲ. ಈ ಥರ ಪ್ಯಾಕ್ ಮಾಡಿಬಿಟ್ಟು ಕಳಿಸಿದ್ದಾರೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಏನು ಡ್ಯಾಮೇಜ್ ಆಗಿದೆ ಇಲ್ಲ, ಫಸ್ಟ್ ಚೆಕ್ ಮಾಡೋಣ ಪ್ರಾಡಕ್ಟ್ ಹೇಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಓಪನ್ ಮಾಡೋಣ ಒಂದು ಒಂದು. ಸೊ ಅಲ್ಲೇ ಇಟ್ಕೋತೇನೆ. ಓ, ನಾನು ಈ ಥರ ಬ್ಲ್ಯಾಕ್ ನೆಕ್ಲೆಸ್ ತರಿಸಿದ್ದು. ನನ್ನ ಹತ್ರ ಬ್ಲ್ಯಾಕ್ ಪ್ರಿಫೇರ್ ಮಾಡಲ್ಲ, ನೋಡೋಣ. ಫಸ್ಟ್ ಟೈಮ್ ನಾನು ಬ್ಲ್ಯಾಕ್ ತರಿಸಿದ್ದು. ಯೂಶ್ವಲಿ ನನ್ನ ಹತ್ರ ತುಂಬ ವೆರೈಟಿ ಟೈಪ್ಸ್ ಆಫ್ ಜ್ಯುವೆಲ್ರೀಸ್ ಇದೆ. ಐ ಆಮ್ ವೆರಿ ಕ್ರೇಜಿ ಅಬೌಟ್ ಜ್ಯುವೆಲ್ರೀಸ್, ಅದು ಕೂಡ ವ್ಲಾಗ್ನ ಮಾಡ್ತೇನೆ, ನಾನು ಶೇರ್ ಮಾಡ್ತೇನೆ. ಇನ್ನೂ ಎಷ್ಟೊಂದಿದೆ ನನ್ನ ಹತ್ರ ಜ್ಯುವೆಲ್ರೀಸ್, ಲೈಕ್ ತುಂಬ ತುಂಬ ಡಿಫ್ರೆನ್ಸ್ ಜ್ಯುವೆಲ್ರೀಸ್ ಇದೆ. ಯೂಶ್ವಲಿ ಎಲ್ಲ ಹುಡುಗಿಯರಿಗೆ ತುಂಬ ಇಷ್ಟ ಆಗುತ್ತೆ ಮ್ಯಾಚಿಂಗ್ ಹಾಕೋಕ್ಕೆ. ಸೊ ಬನ್ನಿ, ಇದು ನನಗೆ ಸ್ವಲ್ಪ ನ್ಯೂ ಲುಕ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಾನು ತೊಗೊಂಡು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಟು ದ ಫಸ್ಟ್ ಟೈಮ್ ಆಫ್ ಆಕ್ಸೆಸರಿ. ಇದು ಕಾಸ್ಟ್ ಬಂದುಬಿಟ್ಟು ಹೇಳ್ದಲ್ಲ ನಿಮಗೆ, 276 ರುಪೀಸ್. ಸೊ ನಾನು ಓಪನ್ ಮಾಡಿಲ್ಲ, ನೋಡೋಣ ಓಪನ್ ಮಾಡೋಣ. ಈ ಥರ ಇದೆ, ನಮಗೆ ಈ ಥರ ಇದೆ. ಸೊ ನನಗೆ ಆ್ಯಕ್ಚುಲಿ ಇಯರಿಂಗ್ಸ್ಗೋಸ್ಕರ ನಾನು ಪರ್ಚೇಸ್ ಮಾಡಿದ್ದು, ನನಗೆ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ. ಸೊ ನೋಡಿ, ಇಯರಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು, ಇಯರಿಂಗ್ಸ್ ಜೊತೆಗೆ ಸೊ ನೆಕ್ಲೇಸ್ ಕೂಡ ಕೊಟ್ಟಿದ್ದಾರೆ. ಪ್ರೀತಿ ಆಗಿದೆ, ನಾಟ್ ಬ್ಯಾಡ್, ಕ್ಯೂಟ್ ಆಗಿದೆ. ಕಡಿಮೆ ಇದ್ದರೆ ರೇಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಸೆಸರೀಸ್, ನನಗೆ ಏನೂ ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ, ನಾಟ್ ಬ್ಯಾಡ್ ಓಕೆ. ಒನ್ ಟೈಮ್ ಹಾಕ್ಬೋದು, ತುಂಬ ಸತಿ ಯೂಸ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಯೂಸ್ ಮಾಡ್ಬೋದು, ಚೆನ್ನಾಗಿ ಇಟ್ಕೊಂಡ್ರೆ ನೀವು ಯೂಸ್ ಮಾಡ್ಬೋದು. ಸೊ ನಾನು ಒನ್ ಟೈಮ್ಗೆ ಹಾಕ್ತೀನಿ, ಯಾವ ಡ್ರೆಸ್ಸಿಗೆ ಸೂಟ್ ಆಗ್ಬೋದು ಅಂದ್ಬಿಟ್ಟು. ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಹಾಕಿದ್ರೆ, ಗೌನ್ಸ್ ಮತ್ತು ಫ್ರಾಕ್ ಶಾರ್ಟ್ ಫ್ರಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಕ್ಯೂಟ್ ಇದೆ ಪ್ಯಾರ್ಸ್, ನನಗೆ ತುಂಬ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು.
ಸೊ ಇಯರಿಂಗಿಗೋಸ್ಕರನೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಆಮೇಲೆ ಇನ್ನೊಂದು ಇದೆ, ಆ ಐಟಮ್ ಕೂಡ ತುಂಬ ಚೆನ್ನಾಗಿದೆ. ಯೂಶ್ವಲಿ ಕ್ರಿಶ್ಚಿಯನ್ಸ್ ಬ್ರೈಡ್ಸ್ ಹಾಕ್ತಾರಲ್ಲ, ಅದು ಕೂಡ ತುಂಬ ಲೈಕ್ ಹೇರ್ ಸ್ಟೈಲ್ ಮಾಡೋಕ್ಕೆ. ಸೊ ಕೋಂಬದಲ್ಲಿ ನಾನು ತೊಗೊಂಡ್ಬಿಟ್ಟೆ, ಕೋಂಬದಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ಸಿಕ್ತು. ಸೊ ಬನ್ನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು, ಇದು ಹಾಕೊಂಡು ನಿಮಗೆ ತೋರಿಸ್ತೇನೆ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಕೂಡ ನಮ್ಗೆ ಏನು ಪರ್ಚೇಸ್ ಮಾಡಿದಪ್ಪ ಅಂತಂದರೆ, ಯೂಶ್ವಲಿ ಈಗ ನಾನು ಯೂಶ್ವಲಿ ಈ ಥರ ಇದೆ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ. ಯೂಶ್ವಲಿ ಇದು ಬ್ರೈಡಲ್ ಹಾಕ್ತಾರಲ್ವಾ, ಹಂಗೆ ಹಿಂಗೆ ಈ ಥರ ಹಾಕಬೇಕು. ಹಿಂಗೆ ಈ ಥರ ಹಾಕಿ ತ್ರೀ ಹಿಂಗೆ ಫ್ಲವರ್ಸ್ ಬಿಡಬೇಕು ಈ ಥರ. ಯೂಶ್ವಲಿ ಬ್ರೈಡಲ್ ಹಾಕೋಕ್ಕೆ ನನಗೆ ತರಿಸಿದ್ದು ತುಂಬ ಚೆನ್ನಾಗಿದೆ. ಸೊ ಪರವಾಗಿಲ್ಲ, ರೇಟ್ ಕೋಂಬದಲ್ಲಿ ಸಿಕ್ಕಿದ್ದಕ್ಕೋಸ್ಕರ ಕೂಡ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ನೀವು ಕೂಡ ಪ್ರಿಫರ್ ಮಾಡಿ ಅಂತ ಹೇಳ್ಬೋದು. ನಾಟ್ ಬ್ಯಾಡ್, ಮೀಶೋ ಆ್ಯಕ್ಸೆಸರಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಕ್ಲೋತು ಹೇಳೋಕ್ಕಾಗಲ್ಲ, ಸಮಟೈಮ್ ಚೆನ್ನಾಗಿ ಬರುತ್ತೆ, ಸಮಟೈಮ್ ಚೆನ್ನಾಗಿ ಬರೋಲ್ಲ. ಸೊ ಪರವಾಗಿಲ್ಲ, ಆ್ಯಕ್ಸೆಸರೀಸ್ ಚೆನ್ನಾಗಿದೆ ಮೀಶೋದಲ್ಲಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಬೈ ಮಾಡ್ಬೋದು, ಮೋಸ ಏನಿಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಬನ್ನಿ ನಾನು ನಿಮಗೆ ಹಾಕೊಂಡು ತೋರಿಸ್ತೇನೆ ಯಾವ ಥರ ಕಾಣಿಸ್ತೀನಿ ಅಂದ್ಬಿಟ್ಟು. ಹ್ಞೂ ಹ್ಞೂ, ನೋಡಿ ಚೆನ್ನಾಗಿದೆ ಅಲ್ವಾ. ಪೋಲ್ಸ್ ಇದೆ ಈ ಥರ ಎಲ್ಲ, ಪೋಲ್ಸ್ ಬೀಟ್ಸ್ ಈ ಥರ ಪೋಲ್ಸ್ ಬೀಟ್ ಇದೆ. ಇದು ಇದು ಇಲ್ಲಿ ಗಂಟಾಗಿದೆ, ಸೊ ತೆಗಿಬೇಕು, ಇಲ್ಲಿ ಕೂಡ ತೆಗಿಬೇಕು. ತೆಗೆದ್ಬಿಟ್ಟು ನಾವು ಹೇರ್ ಸ್ಟೈಲ್ ಯಾವ ಥರ ಮಾಡ್ತೀವಿ ಆ ಥರ. ಸೊ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು, ಸಪೋಸ್ ಈ ಥರ ಹೇರ್ ಸ್ಟೈಲ್ ನಾವು ಮಾಡಿದ್ವಿ, ಇಲ್ಲಿ ತ್ರೀ ಬೀಟ್ಸ್ ಬಿಡಬೇಕು, ಬಿಟ್ಟಾಗ ಚೆನ್ನಾಗಿ ಅನಿಸುತ್ತೆ. ಸೊ ಪರ್ಲ್ಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಮೀಶೋ ಆ್ಯಕ್ಸೆಸರೀಸ್ ಚೆನ್ನಾಗಿದೆ ಅಂತ ನಾನು ಹೇಳೋದು. ಸೊ ಬನ್ನಿ ನಿಮಗೆ ತೋರಿಸ್ತೇನೆ ಹಾಕೊಂಡು ಬಂದುಬಿಟ್ಟು ಯಾವ ಥರ ಕಾಣಿಸ್ತೇನೆ ಅಂತಂದ್ಬಿಟ್ಟು ನಿಮಗೆ. ಸರಿ, ರೆಡಿ, ಇವಾಗ ರೆಡಿ ಇದೆ. ನಾನು ಸಾರಿ ಹಾಕೊಂಡ್ಬಿಟ್ಟೆ, ಸಾರಿಗೆ ಬ್ಯೂಟಿಫುಲ್ ಅನಿಸ್ಬೋದು ಆ್ಯಕ್ಸೆಸರಿ. ಈಗ ರೆಡಿ ಆಗಿಬಿಟ್ಟು ನಾನು ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಅನಿಸ್ಬೋದು ಇದು ನೆಕ್ಲೆಸ್ಸು ಹಾಗೂ ಆ್ಯಕ್ಸೆಸರಿ. ಯೂಶ್ವಲಿ ಮೀಶೋದಲ್ಲಿ ಚೆನ್ನಾಗಿರ್ಬೋದು ಅಂದ್ಕೊಂಡೆ ನಾನು, ಬಟ್ ಪರ್ಚೇಸ್ ಮಾಡಿದೆ ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ಸೊ ಇಯರಿಂಗ್ಸ್ ಕೂಡ ತುಂಬ ಪ್ರಿಟಿಫುಲ್ ಇದೆ, ಹಾಗೂ ಇದು ಸಹ ತುಂಬ ಬ್ಯೂಟಿಫುಲ್ ಇದೆ. ಸೊ ಹಾಕೊಂಡ್ಬಿಟ್ಟು ನಿಮಗೆ ತೋರಿಸ್ತೇನೆ ಯಾವ ಥರ ಬ್ಯೂಟಿಫುಲ್ ಆಗಿ ಕಾಣ್ತೇನೆ ಅಂದ್ಬಿಟ್ಟು. ಬನ್ನಿ ನೋಡೋಣ ಯಾವ ಥರ ಅನಿಸುತ್ತೆ, ಈ ಸ್ಯಾರಿಗೆ ಹೆಂಗೆ ಅನಿಸುತ್ತೆ ಅಂದ್ಬಿಟ್ಟು. ಸೊ ಸಾರಿ ಸಹ ತುಂಬ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ ಕಾಣಿಸ್ತಾ ಇದೆ ಸಾರಿ, ಚೆನ್ನಾಗಿದೆಯಾ, ನನಗೆ ಸೂಟ್ ಆಗಿದೆಯಾ ಸಾರಿ ಹೇಳಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಸೊ ಬನ್ನಿ ಹಾಕೋಣ. ಕಾಣಿಸ್ತಾ ಇರ್ಬೋದು ಸಾರಿಗೆ ತುಂಬ ಪ್ರಿಟಿಫುಲ್ ಬ್ಯೂಟಿಫುಲ್ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು, ನಾಟ್ ಬ್ಯಾಡ್. ಮೀಶೋ 10/10 ಕೊಡ್ತೇನೆ, ಚೆನ್ನಾಗಿದೆ. ಸ್ವಲ್ಪ ಆಕ್ಸೆಸರೀಸ್ ಎಕ್ಸ್ಪೆನ್ಸಿವ್ ಆಗಿದ್ರೆ ತುಂಬ ದಿನದಿಂದ ಬರುತ್ತೆ. ಸೊ ನೋಡೋಣ, ಫಸ್ಟ್ ಟೈಮ್ ಅಲ್ವಾ, ಸೊ ಅದ್ರ ಪ್ರಕಾರ ನಾನು ತೊಗೊಂಡಿದ್ದು. ಯೂಶ್ವಲಿ ಮಾಲ್ಸಲ್ಲೇ ನಾನು ತೊಗೋದು, ತುಂಬ ಆಕ್ಸೆಸರೀಸ್ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ದಿನಗಳು ಬರುತ್ತೆ, ತುಂಬ ವರ್ಷಗಳು ಬರುತ್ತೆ. ಸೊ ಡಿಪೆಂಡ್ ನೀವು ಯಾವ ಥರ ಇಟ್ಕೋತೀರಾ. ಇದು ಕೂಡ ಚೆನ್ನಾಗಿದೆ, ಸೊ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್. ಸೊ ಹೌ ಆಮ್ ಲುಕಿಂಗ್, ಚೆನ್ನಾಗಿ ಅನಿಸ್ತಾ ಇರ್ಬೋದು ಅಲ್ವಾ. ತುಂಬ ಚೆನ್ನಾಗಿದೆ ಆ್ಯಕ್ಸೆಸರಿ, ಚೆನ್ನಾಗಿದೆ. 10/10 ಕೊಡ್ತೇನೆ ನಾನು ಇದಕ್ಕೆ, 10/10. ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪ್ರೀಟಿ. ಸೊ ಬನ್ನಿ ಹಾಗೂ ನೆಕ್ಲೆಸ್ ಹಾಕೋಣ. ಸಿಂಪಲ್ ಆಗಿ ಡೀಸೆಂಟ್ ಆಗಿದೆ, ಓಕೆ. ಏನೋ ಸಿಂಪಲ್ ವೇರ್ ಲುಕ್ಕಿಗೆ ಹಾಕ್ಬೋದು ಅಷ್ಟೇ, ಸ್ವಲ್ಪ ಫಂಕ್ಷನ್ ಪಾರ್ಟಿ ವೇರ್ಸ್ ಈಗ ಹಾಕ್ಬೋದು ಪರವಾಗಿಲ್ಲ, ಓಕೆ. ಸ್ವಲ್ಪ ವಿಡಿಯೋದಲ್ಲಿ ಮಾಡೋಕ್ಕೆ ಕಷ್ಟ ಅನಿಸುತ್ತೆ, ಸೊ ಹಾಕೋಕ್ಕೇನೆ ಸ್ವಲ್ಪ ತೊಂದರೆ. ಸೊ ಫೈನಲಿ ನಾನು ರೆಡಿ ಆದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಲುಕ್, ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ನೆಕ್ಲೇಸು ಹಾಗೂ ಪ್ರಿಟಿ ಪ್ರಿಟಿಯಾಗಿ ಹೇರ್ ಸ್ಟೈಲ್ ಮಾಡಿದೆ. ಸೊ ಹೇರ್ ಸ್ಟೈಲ್ ಮಾಡೋರು ಸ್ವಲ್ಪ ಇರಬೇಕು, ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ನಿಮಗೆ ಅನಿಸ್ತದೆ,
ಚೆನ್ನಾಗಿ ಈ ಥರ ಡಿಸೈನ್ ಹಾಕಿಬಿಟ್ಟು ಹಾಕಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ಸೊ ನಾನು ಯಾರು ಇಲ್ಲವ ನನಗೆ ಮಾಡೋಕ್ಕೆ, ಸೊ ನಾನು ಈ ಥರ ಹಾಕಿದೆ. ಸೊ ಈ ಥರ ನಿಮಗೆ ಲುಕ್ ಕಾಣಿಸುತ್ತೆ. ಇಯರಿಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್ ಆಗಿ ಸಾರಿಗೆ ಎಷ್ಟು ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಪರವಾಗಿಲ್ಲ, ಮೀಶೋಸ್ ಚೆನ್ನಾಗಿದೆ. ನೀವು ಶಾಪ್ ಮಾಡಿ ಅಂತ ನಾನು ಹೇಳ್ಬೋದು. ಸೊ ಇದಕ್ಕೆ ನಾನು 10/10 ಕೊಡ್ತೇನೆ. ಇಯರಿಂಗ್ಸು ಹಾಗೂ ಎಷ್ಟು ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಕ್ಯೂಟ್ ಆಗಿದೆ, ಹಾಗೂ ಹೇರ್ ಸ್ಟೈಲ್ ಮಾಡಿದ್ರು ಕೂಡ ತುಂಬ ಫೈನಲಿ ಲುಕ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸಾರಿಗೆ ಎಷ್ಟು ತುಂಬ ಪ್ರಿಟಿ ಬ್ಯೂಟಿಫುಲ್ಲಾಗಿ ಆಕ್ಸೆಸರಿ ಹಾಕಿದಾಗ ತುಂಬ ಕ್ಯೂಟಾಗಿ ಅನ್ನಿಸ್ತಾ ಇದೆ. ಸೊ ತುಂಬ ವೆಯ್ಟ್ಲೆಸ್ ಇದೆ, ಹಾಗೂ ವೆಯ್ಟ್ ಏನಿಲ್ಲ, ತುಂಬ ಪ್ರಿಟಿಯಾಗಿ ಕ್ಯೂಟಾಗಿದೆ, ಚಿಕ್ಕದು ಚೆನ್ನಾಗಿದೆ. ಹಾಗೂ ಸೊ ಹೇರ್ ಸ್ಟೈಲ್ ಮಾಡೋಕ್ಕೆ ಈ ಥರ ನಾನು ತರಿಸಿದ್ದೆ, ತುಂಬ ಪ್ರಿಟಿಯಾಗಿದೆ. ಸೊ ಹೇರ್ ಸ್ಟೈಲ್ ಯಾರಾದರೂ ಮಾಡಿದ್ರೆ ತುಂಬ ಸಖತ್ತಾಗಿ ಕಾಣಿಸ್ಬೋದು. ಸೊ ನನಗೆ ಸ್ವಲ್ಪ ಯಾರೂ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡೆ. ಸೊ ಈ ಥರ ನಿಮಗೆ ಲುಕ್ ಕೊಡುತ್ತೆ. ಸೊ ಈ ಥರ ನೀವು ಹಾಕ್ಕೊಂಡ್ಬಿಟ್ಟು ಫೋಟೋ ಶೂಟ್ ಮಾಡ್ಬೋದು, ವಿಡಿಯೋ ಶೂಟ್ ಮಾಡ್ಬೋದು. ನಿಮ್ಮ ಪ್ರಕಾರ ನೀವು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟು, ಹಾಗೂ ಯಾವ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಆ ಡ್ರೆಸ್ಸಿಗೆ ಮ್ಯಾಚ್ ಹಾಕೊಂಡು ನೀವು ಈ ಥರ ಪಿಟಿ ಪಿಟಿ ಇಯರಿಂಗ್ಸ್ ಹಾಗೂ ಜ್ಯುವೆಲ್ರೀಸ್ ಹಾಕ್ಬೋದು. ಸೊ ನಾನು ಫಸ್ಟ್ ಟೈಮ್ ಮೀಶೋದಲ್ಲಿ ತರಿಸಿದ್ದು, ನಾಟ್ ಬ್ಯಾಡ್, ಚೆನ್ನಾಗಿದೆ. ಸೊ 10/10 ನಾನು 10 ಕೊಡ್ತೇನೆ. ಕ್ಯೂಟ್ ಆಗಿದೆ, ನಾಟ್ ಬ್ಯಾಡ್. ಫಸ್ಟ್ ಟೈಮ್ ಆಕ್ಸೆಸರಿ ನಾನು ತರಿಸಿದ್ದು, ಯೂಶಲಿ ನಾನು ಪ್ರಿಫ್ರೆನ್ಸ್ ಮಾಡಲ್ಲ ಮೀಶೋದಲ್ಲಿ. ಸೊ ಚೆನ್ನಾಗಿ ಬಂದಿದೆ, ನಾಟ್ ಬ್ಯಾಡ್. ಸೊ 10/10 ಕೊಡ್ತೇನೆ. ಇಟ್ಸ್ ತುಂಬ ಕ್ಯೂಟ್ ಆಗ ಪ್ರಿಟಿಯಾಗಿದೆ. ಸೊ ನೀವು ತರಿಸ್ಕೊಳ್ಳಿ, ಚೆನ್ನಾಗಿದೆ. ಕೊಂಬದಲ್ಲಿ ತರಿಸ್ಕೊಳ್ಳಿ, ಕೊಂಬದಲ್ಲಿ ಇದು ಕೂಡ ಸಿಗುತ್ತೆ ಈ ಥರ ನಿಮಗೆ. ಸೊ ಇಷ್ಟೇ ಇತ್ತು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೋಡ್ತಾ ಇರಿ. ಆಮೇಲೆ ನಿಮಗೆ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ನಿಮಗೆ ಈ ವಿಡಿಯೋ ವ್ಲಾಗ್ ಮುಖಾಂತರ ನಾನು ಮುಗಿಸ್ತಾ ಇದ್ದೇನೆ. ಸೊ ಬಾಯ್.